ರಾಜ್ಯದ ಜನತೆ ನೋಡಲೇಬೇಕಾದ ಸುದ್ದಿ ಇದು. ಮಾನವೀಯತ ಮರೆತ ಖಾಸಗಿ ಆಸ್ಪತ್ರೆಗಳು. ಕರುಳು ಕಿತ್ತು ಬರುವ ಕರುಣಾಮಯಿ ಘಟನೆ ನಿಮ್ಮ ಮುಂದೆ ಇವತ್ತು ಇಡಲಿದ್ದೇವೆ. ಒಂಬತ್ತು ತಿಂಗಳು ತುಂಬಿದ ತುಂಬು ಗರ್ಭಿಣಿಯ ನೋವನ್ನು ಅರ್ಥ ಮಾಡಿಕೊಳ್ಳದ ಖಾಸಗಿ ಕ್ಲಿನಿಕ್ಗಳ ದಂಧೆಗೆ ಕಡಿವಾಣ ಹಾಕುವವರು ಯಾರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಇಂತಹದೊಂದು ಹೃದಯ ವಿದ್ರಾವಕ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ. ತಾಲೂಕಿನ ಜಿ ದೇವರಳ್ಳಿ ಗ್ರಾಮದ ಗರ್ಭಿಣಿ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಒಂಬತ್ತು ತಿಂಗಳು ತುಂಬಿದ ತರುವಾಯ ಆಸ್ಪತ್ರೆಗೆ ಬಂದರೆ ಖಾಸಗಿ ಆಸ್ಪತ್ರೆಯ ದುಬಾರಿ ಶುಲ್ಕ ಕಟ್ಟಲಾಗದೆ ಮತ್ತೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಮರಳಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಕೇವಲ ನರ್ಸ್ಗಳು ತಪಾಸಣೆ ನಡೆಸಿ ನಂತರ ಇಲ್ಲಿ ಆಗುವುದಿಲ್ಲ, ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಎಂದು ಹೇಳಿದ್ದಾರೆ. ಇನ್ನು ಗರ್ಭಿಣಿ ಮಹಿಳೆಯನ್ನು ಆಂಬ್ಯುಲೆನ್ಸ್ ವಾಹನದಲ್ಲಿ ಕಳಿಸದೆ ಸರ್ಕಾರಿ ಬಸ್ಗೆ ಹೋಗಿ ಎಂದು ನಮಗೆ ಸೂಚಿಸಿದ್ದಾರೆ ಎಂದು ಗರ್ಭಿಣಿ ಮಹಿಳೆ ತಾಯಿ ಬೋರಮ್ಮ ಆರೋಪ ಮಾಡಿದ್ದಾರೆ. ಇನ್ನು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ದೂರವಾಣಿ ಮೂಲಕ ನಮ್ಮ ಚಳ್ಳಕೆರೆ ಟಿವಿಯೊಂದಿಗೆ ಮಾತನಾಡಿದ ಅವರು, ಸರ್ ಇವತ್ತಿನ ಬೆಳಗ್ಗೆ ಒಂದು ಏನು ಘಟನೆ ನಡೀತು ಅಂತಂದ್ರು, ಒಂಬತ್ತು ತಿಂಗಳು ತುಂಬಿದಂತ ಗರ್ಭಿಣಿ ವಾಪಸ್ ಕಳಿಸಿದರೆ ಅಲ್ಲಿನ ಸ್ಥಳೀಯ ಡಾಕ್ಟರು ಅಂತ ಹೇಳ್ತಿದ್ರು, ಏನದು? ಇಲ್ಲ, ಅದು ಇನ್ಫರ್ಟಿಲಿಟಿ ಅಂದ್ರೆ ಬಂಜತನ ಇರತಕ್ಕಂತ ಹೆಣ್ಮಗಳ 5 ವರ್ಷದಿಂದ ಚಿಕಿತ್ಸೆ ಪಡಿಸ್ತಿದ್ರು. ಶಮಾತ್ರ ಡಾಕ್ಟರ್ ಶಮಾತ್ರ ಎಲ್ಲಿ ಕ್ಲಿನಿಕ್ಗೆ ಹೋಗಿದ್ದಾಳೆ, ಕ್ಲಿನಿಕ್ ಅಲ್ಲಿ ಚಿಕಿತ್ಸೆ ಪಡೆದಿರೋದು. ಅದು ಈಗ ಅವಳು ಗರ್ಭಿಣಿಯಾಗಿ 9 ತಿಂಗಳು ಗರ್ಭಿಣಿಯಾಗಿದೆ. ಅವರು ಸರಿ ಅಲ್ಲೇ ಅಲ್ಲೇ ಟ್ರೀಟ್ಮೆಂಟ್ ತಗೊಂಡ್ತಿದ್ರಲ್ಲ ಶಮಾತ್ರ, ಅಲ್ಲಿ ಇದಕ್ಕೆ ಹೋಗಿದ್ದಾರೆ, ಯಾರಿಗೆ ಇದಕ್ಕೆ ಕ್ಲಿನಿಕ್ ಡೆಲಿವರಿಗೆ. ಅವ್ರೇನ್ ಮಾಡಿದ್ರು, ಅದು ಪ್ರೈವೇಟ್ ಅಲ್ಲ, ಪ್ರೈವೇಟ್ ಲೆಕ್ಕಾಚಾರದಲ್ಲಿ ಅಮ್ಮ ಇದು ಆಪರೇಷನ್ ಮಾಡ್ಬೇಕಮ್ಮ, ಆಪರೇಷನ್ ಮಾಡಿ ತೆಗಿಬೇಕಿದ್ವು ಅಂತಂದ್ರೆ, ಪ್ರೆಷರ್ಸ್ ಚೈಲ್ಡ್ ಅಲ್ಲ, ಪ್ರೆಷರ್ಸ್ ಚೈಲ್ಡ್ ಬಡ್ದಿದ್ದಾರೆ, ಆಯ್ತು ಅಡ್ಮಿಟ್ ಆಗ್ರಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ಆಶಾ ಕಾರ್ಯಕರ್ತ ಇದಾರೆ ಒಬ್ರು, ಅವ್ರೇನ್ ಮಾಡಿದಾರೆ ಆಯ್ತು ಕೇಳಿದಾರೆ, ಅದು ಇಲ್ಲ ನಮ್ಗೆ ಇಲ್ಲ ಆಗಲ್ಲ ಅನ್ಕೊಂಡು ಏನ್ ಮಾಡಿದಾರೆ, ನಮ್ ತಾಲೂಕ್ ಆಸ್ಪತ್ರೆಗೆ ಬಂದಿದ್ದಾರೆ. ತಾಲೂಕ್ ಆಸ್ಪತ್ರೆಗೆ ಬಂದಾಗ ಇಲ್ಲ ಇನ್ನು ಈಗ ಸ್ಟಾರ್ಟ್ ನಾವು ಸ್ಟಾರ್ಟ್ ಆಗಿದೆ, ಮೇಡಮ್ ಕರಿತೀನಿ ಇರಿ ಅಂತ ಹೇಳಿದ್ದಾರೆ. ಅವಾಗ ಇಲ್ಲ ನಾವು ದುರ್ಗಕ್ಕೆ ಹೋಗ್ತೀವಿ ಅಂದ್ರೆ, ಸರಿ ದುರ್ಗಕ್ಕೆ ಹೋಗ್ತೀವಿ ಅಂದಾಗ ಅಲ್ಲಿ ನಮ್ಮ ಮಾರುತಿ ಅಂತ ಆಂಬ್ಯುಲೆನ್ಸ್ ಡ್ರೈವರ್ ಬಂದು ಆಂಬ್ಯುಲೆನ್ಸ್ ಹೊರಗಡೆ ಕಾಯ್ತಿದ್ದಾನೆ. ಅವರು ಆಯ್ತು ಅಂತಂತ ಹೇಳಿ ಆಂಬ್ಯುಲೆನ್ಸ್ ನೋಡ್ಕೊಂಡಾಗ ಅವರು ಆಯ್ತು ಅಂತ ಕೇಳಿ ಇಲ್ಲ ನಾವು ನಮ್ದೇ ಆಟೋ ಇದೆ ಅನ್ಕೊಂಡು ಏನ್ ಮಾಡಿದ್ದಾರೆ, ಅವ್ರದೇ ಸ್ವಂತ ಆಟೋದಲ್ಲಿ ನಮ್ಗೆ ಅಲ್ಲೆಲ್ಲ ದುರ್ಗದಲ್ಲಿ ಓಡಾಡಕ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗಿದ್ದಾರೆ. ಆಮೇಲೆ ನಮ್ಮ ಅಲ್ಲಿ ಸಿಸ್ಟರ್ಗಳು ಹೊನ್ನಾವತಿ ಸಿಸ್ಟರ್ ಮತ್ತು ಶಾರದ ಸಿಸ್ಟರ್ ಅಂತ ಇದ್ರಲ್ಲ, ಅವರು ಏನು ಅವ್ರು ಹಿಂಗ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಅವ್ರದೇ ಆಟೋ ಇದೆ ಅವ್ರು ಹೋಗ್ತೀವಿ ಅಂತ. ಸರಿ ಅಲ್ಲೇನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಆಟೋದಲ್ಲಿ ದುರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಹೋಗಿದ್ದಾರೆ, ಅಲ್ಲಿ ಓಡಾಡಕ್ಕೆಲ್ಲ ಬೇಕಾಗತ್ತೆ ನಮ್ಗೆ ಆಟೋ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಆಟೋದಲ್ಲಿ ಹೋಗಿ ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಇವಳು ಹೊನ್ನಾವತಿ ಅಂತ ಸಿಸ್ಟರ್ ಇದ್ರಲ್ಲ, ನಾನು ಫೋನ್ ಮಾಡಿದೆ ಏನಮ್ಮ ಇದು ಹಿಂಗೆ ಏನೇನೋ ಆಟೋದಲ್ಲಿ ಕರ್ಕೊಂಡು ಹೋಗಿದಾರೆ ಅಂತ. ಸರಿ ಅದಕ್ಕೆ ಇದು ಇಲ್ಲ ಸರ್ ಅವ್ರದೇ ಸ್ವಂತ ಆಟೋದಲ್ಲಿ ಆಟೋದಲ್ಲಿ ಓಡಾಡಕ್ಕೆ ಎಲ್ಲ ಬೇಕಾಗುತ್ತೆ ಅಂತ ಆಟೋದಲ್ಲಿ ಹೋಗಿದ್ದಾರೆ ಅಂತ ಹೇಳಿದ. ನಮ್ದು ಆಂಬ್ಯುಲೆನ್ಸ್ ರೆಡಿ ಆಗಿದೆ, ಆಂಬ್ಯುಲೆನ್ಸ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಇದಾರೆ, ಆದ್ರೆ ಅವರು ಆಂಬ್ಯುಲೆನ್ಸ್ ಬೇಡ ನಮ್ಗೆ ಅಲ್ಲಿ ಓಡಾಡಬೇಕು, ನಾನು ಸ್ವಂತ ಆಟೋದಲ್ಲಿ ಹೋಗಿದ್ದಾರೆ. ಅಲ್ಲೋಗಿ ಇವಳು ಯಾರು ಹೊನ್ನಾವತಿ ಸಿಸ್ಟರ್ ಹೋಗಿ ಅಲ್ಲಿ
ನೋಡಿದ್ದಾರೆ, ಹೋಗ್ಬಿಟ್ಟು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಇಷ್ಟೇ ವಿಷಯ. ಇವ್ ಸಿಸ್ಟರ್ ಅಲ್ಲಿ ನೋಡಿ ಬಂದ್ರಲ್ಲಿ ನಾ ಹೋಗಿದ್ರು ಸಿಸ್ಟರ್, ಹೋಗಿ ಅದೇ ಹೊನ್ನಾವತಿ ಸಿಸ್ಟರ್ ಅದೇ ಹೋಗ್ಬಿಟ್ಟು ಅಲ್ಲಿ ನೋಡಿದಾರೆ. ನೋಡಿದಾರೆ ಅವ್ರ ಒಳ ರೋಗಿಯಾಗಿ ದಾಖಲಾಗಿ ಚಿಕಿತ್ಸೆ ಪಡಿತಿದ್ದಾರೆ. ಅದನ್ನ ನೋಡ್ಕೊಂಡು ಯಾರ್ದು ಆಟೋ ಏ ಕೇಳಿದಾಗ ಇದು ಅವ್ರದೇ ಆಟೋ, ಸ್ವಂತ ಆಟೋ, ಅಲ್ಲಿ ಓಡಾಡಕ್ಕೆ ಆಟೋ ಬೇಕು ಅಂತ ಹೇಳಿ ಆಟೋದಲ್ಲಿ ಅದೇ ಆಟೋದಲ್ಲಿ ಇಲ್ಲಿಂದ ಅದೇ ಆಟೋದಲ್ಲಿ ಹೋಗಿದ್ದಾರೆ. ಅಲ್ಲ, ಆಟದಲ್ಲಿ ಹೋಗಂತ ಸಮಂಜಸ ಅಲ್ಲ, ಈ 9 ತಿಂಗಳು ತುಂಬಿದ ಗರ್ಭಿಣಿ, ಆ ಥರದ ಏನೋ ಮನ ಹೌದು ಒಲಿಸ್ಬೋದಾಗಿತ್ತಲ್ಲ ಸರ್ ಇವ್ರು ನರ್ಸಸ್. ಇಲ್ಲ ಅವ್ರು ಏನ್ ಮಾಡಿದ್ರು ಏನು ಕೇಳಲಿಲ್ಲ, ನಾವು ನಿಲ್ಸಿದೆ ಬರ್ರಿ ಈ ನಿಮ್ಮಲ್ಲಿ ಅಂತ ಅಡ್ಮಿಟ್ ಆಗಿತ್ತಲ್ಲ ಹೇಳಿದ್ರು. ಸರ್ ಅವರು ಬಂದ ತಕ್ಷಣ? ಇಲ್ಲ ಬಂದ ತಕ್ಷಣ ಅಡ್ಮಿಟ್, ಅಲ್ಲಿ ಬಂದ್ರು ಪರೀಕ್ಷೆ ನಡೆಸ್ಕೊಂಡ್ರು. ಇಲ್ಲಮ್ಮ ಇದು ಅಡ್ಮಿಟ್ ಆಗ್ಬೇಕು, ಇದು ಆಪರೇಷನ್ ಆಗ್ಬೇಕು ಅಂದ ತಕ್ಷಣ ಅವ್ರು ಏನ್ ಮಾಡಿದಾರೆ, ಇಲ್ಲ ನಾವು ದುರ್ಗಕ್ಕೆ ಹೋಗ್ತಿವಿ, ದುರ್ಗದಲ್ಲಿ ನಮ್ಗೆಲ್ಲ ಅನುಕೂಲ ಇದೆ ಅಂದ್ಬಿಟ್ಟು ದುರ್ಗದಲ್ಲಿ ಹೋಗಿದ್ದಾರೆ. ಅದಕ್ಕೆ ಇವಳು ಹೊನ್ನಾವತಿ ಸಿಸ್ಟರ್ ಅವನು ಮಾರುತಿ ಅಂತ ಹೇಳಿ ಆಂಬುಲೆನ್ಸ್ ಡ್ರೈವರ್ ಗೆ ಕರೆದಿದ್ದಾನೆ. ಆಂಬುಲೆನ್ಸ್ ಪಾಪ ಡ್ರೈವರ್ ಬಂದು ಗಾಡಿ ನಿಲ್ಸಿದಾನೆ ಆ MCH ಹಾಸ್ಪಿಟಲ್ ಎದುರುಗಡೆ. ಅವರು ಇಲ್ಲ ಅವ್ರು ಕೇಳಿದಾನೆ, ಅವ್ನು ಕಾಯ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವರು ಆಶಾ ಕಾರ್ಯಕರ್ತ ಏನ್ ಮಾಡ್ತಾಳೆ, ಅವ್ರನ್ನ ಕರ್ಕೊಂಡೋಗಿ ಇದ್ರಲ್ಲಿ ಆಟೋದಲ್ಲಿ, ಆಟೋ ಅವ್ರ ಸ್ವಂತ ಆಟೋ ಅಲ್ಲಿ ಓಡಾಡಕ್ ಬೇಕಾಗತ್ತೆ ಅಂತ ಆಟೋದಲ್ಲೇ ಕರ್ಕೊಂಡೋಗಿ. ಅದು ರೆಸ್ಪಾನ್ಸ್ ಮಾಡಲಿಲ್ಲ ತಾಲೂಕ್ ಹಾಸ್ಪಿಟಲ್ ಅಲ್ಲಿ. ನಮಗೆ ಬಂದ ತಕ್ಷಣ ಅವರು ಶಮ ಪರಿವನ್ ಅವರು ಡಾಕ್ಟರ್ ಗೆ ಫೋನ್ ಮಾಡಿದ್ರು. ಅವರು ಸರಿಯಾಗಿ ಅದೇನು ಹೇಳಿದ್ರು ಗೊತ್ತಿಲ್ಲ, ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ನಾವು ಇಮಿಡಿಯೇಟ್ ನಾವು ಆಂಬುಲೆನ್ಸ್ ನೋಡಿದ್ವಿ, ಆಂಬುಲೆನ್ಸ್ ಅಲ್ಲಿ ಇರಲಿಲ್ಲ. ಮತ್ತು ಇಮಿಡಿಯೇಟ್ ತುಂಬ ಸೀರಿಯಸ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ಲಿ ಯಾವುದೋ ಒಂದು ಬಾಡಿಗೆ ಆಡತ ತಗೋಬಿಟ್ಟು ನಾವು ಹೋಗ್ತಾ ಇದ್ದೀವಿ, ನಮ್ಗೆ ಎಲ್ಲಿ ಸ್ಪಂದನೆ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇಲ್ಲ ಅದನ್ನೆಲ್ಲ ವಿಚಾರಿಸಿದ್ನಲ್ಲ, ಸ್ವಂತ ಆಟ ಅವ್ರದ್ದು, ಅವ್ರದ್ದೇ ಸ್ವಂತ ಆಟ, ಅಲ್ಲಿ ಓಡಾಡಕ್ ಅನುಕೂಲ ಆಗತ್ತೆ ಅಂತ ಹೇಳಿ ಹೊನ್ನಾವತಿ ಸಿಸ್ಟರ್ನೇ ಕಳಿಸ್ದೆ ನಾನು ದುರ್ಗಕ್ಕೆ ಹೋಗಮ್ಮ ಅಂತ. ದುರ್ಗದಲ್ಲಿ ಆಯಮ್ಮ ಹೋಗಿ ಇಳಿದು ಅಲ್ಲಿ ಆಸ್ಪತ್ರೆ ನೋಡಿ, ಆಸ್ಪತ್ರೆಲ್ಲಿ ಆಯಮ್ಮ ಚಿಕಿತ್ಸೆ ಪಡಿತಾಳೆ, ಈ ಆಟೋ ಕೇಳಿದ್ರೆ ಅವ್ರದೇ ಸ್ವಂತ ಆಟೋ ಅಂತ ಗೊತ್ತಾಗಿದೆ. ಯಾಕೆ ನಾವೆಲ್ಲ ಆಟೋ ಆಂಬುಲೆನ್ಸ್ ಎಲ್ಲ ರೆಡಿ ಮಾಡಿದ್ವಲ್ಲ ಯಾಕೆ ಅಂತ ಕೇಳಿದ್ದಾರೆ. ಇಲ್ಲ ನಾವು ಅಲ್ಲಿ ಅಡ್ಡಾಡಕ್ ನಮಗೆ ಇದು ಬೇಕಾಗುತ್ತೆ, ಇಮಿಡಿಯೇಟ್ ಹೊರಟ್ಬಿಡ್ತೀವಿ ನಾವು, ಮತ್ತೆ ಆಂಬುಲೆನ್ಸ್ ಹೋದ್ರೆ ಮತ್ತೆ ಹೋಗಕ್ಕೆ ಬರಕ್ಕೆ ನಮ್ಗೆ ಅನಾನುಕೂಲ ಆಗುತ್ತೆ, ಅಕಸ್ಮಾತ್ ಏನಾದ್ರು ಬರೋದಿದ್ರೆ ಹೆರಿಗೆ ಮಾಡಿಸ್ಕೊಂಡು ಬಂದ್ಬಿಡ್ತೀವಿ ಅದೇ ಆಟೋದಲ್ಲಿ ಅಂತ ಅದೇ ಸ್ವಂತ ಆಟೋದಲ್ಲಿ ಹೋಗಿದಾರೆ ಅವರು. ಇದು ಇದು ನಿಜವಾದ ಫ್ಯಾಕ್ಟ್. ಇದು ನಂತರ ಗರ್ಭಿಣಿ ಮಹಿಳೆ ತಾಯಿ ಬೋರಮ್ಮ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಹಲೋ ಹಲೋ ಹಾ ಹೇಳ್ರಿ ಸರ್. ಹಾ ಮೇಡಮ್, ನಿಮ್ಮ ಹೆಸರು? ಮಂಜಮ್ಮ ಅಂತ ಸರ್. ಮಂಜಮ್ಮ, ನಿಮ್ಗೆ ಏನಾಗ್ಬೇಕು ಅವ್ರಿಗೆ ಪೇಷಂಟ್ಗೆ? ತಂಗಿ ಮಗಳು ಸರ್. ತಂಗಿ ಮಗಳು, ಆಶಾ ಕಾರ್ಯಕರ್ತರು ಯಾರು ಅಲ್ಲಿ? ಸರ್ ಅವರು ಜಿ ದೇವರಳ್ಳಿ ಸರ್. ಅವರು ಶಾರದಮ್ಮ ಅಂತ ಬಂದಿಲ್ಲ, ಅವ್ರು ಮದುವೆಗೆ ಹೋಗಿದ್ರಂತೆ, ಕರೆದಿದ್ದೀವಿ ಬರ್ತೀವಿ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಈಗ ಹಾಸ್ಪಿಟಲ್ ಹತ್ರ ಬಂದಾಗ ಅವರು ಆಶಾ ಕಾರ್ಯಕರ್ತರು ಬಂದಿರಲಿಲ್ಲ ಅವರು? ಇಲ್ಲ ಬಂದಿಲ್ಲ ಸರ್. ಆಂಬುಲೆನ್ಸ್ ಇತ್ತು ಇರ್ಲಿಲ್ಲ ಅಂತ ಹೇಳ್ತಿದ್ರ ನೀವು ಅಲ್ಲಿ? ಇತ್ತ ಇತ್ತ ಸರ್, ಇತ್ತ ಇಲ್ಲಮ್ಮ ಆಂಬುಲೆನ್ಸ್. ಅವ್ರ ಅಮ್ಮ ಮಾತಾಡ್ ಸರ್ ನೋಡಿ, ಆಂಬುಲೆನ್ಸ್ ಇತ್ತು ಸರ್. ಏನಂದ್ರು? ಹಾಸ್ಪಿಟಲ್ ಎದುರಿಗೆ ಇತ್ತು ಸರ್ ಆಂಬುಲೆನ್ಸ್. ನೋಡು ಆಂಬುಲೆನ್ಸ್ ಐತೆ, ಏನೇನು ವ್ಯವಸ್ಥೆ ಮಾಡ್ತೀವಿ ಅಂತ ಒಬ್ಬ ಮೇಡಮ್ ಅಂದ್ರು. ಹೆಂಗನಾಗ್ಲಿ 100 ಗಂಟಕ್ಕ ಏನ್ ಫೋನ್ ಮಾಡ್ರಿ ಅಂತ ಹೇಳಿದ್ರು. ನಮ್ ತಂಗಿ ಆಶಾ ವರ್ಕ್ ಸರ್ ಜ್ವರ ಬಂದು ಮಗನ ಹಾಸ್ಪಿಟಲ್ ಕರ್ಕೊಂಡ್ಬಂದು ಒಳ್ಳೆ ಉಪಕಾರ ಆಯ್ತ ಅಂದಟ್ಗೆ ಅವಾಗ ಮೇಡಮ್ ಅಡಿಗೆ ವ್ಯವಸ್ಥೆ ಮಾಡ್ಕೊಡ್ತ ಅಂದಟ್ಗೆ ಆ ಮೇಡಮ್ ಅವ್ರ ಫೋನ್ ಮಾಡ್ಬಿಟ್ರು. ಮೇಡಮ್ ಅವ್ರೆ ತಡಿ, ಮೇಡಮ್ ಅವ್ರಿಗೆ ಫೋನ್ ಮಾಡ್ತೀನಿ ಯಾರಿಗೆ ಆಗ್ಬೋದು ಅಂತ. ಇನ್ನೊಬ್ಬರು ಮೇಡಮ್ ಅವ್ರು ಆ ಮೇಡಮ್ ಫೋನ್ ಮಾಡಿದ್ರೆ ಅಡಿಗೆ ಅವ್ರಿಗೆ ಅಲ್ಲಿಗೆ ಹಾಕೊಂಡಾರ ಅವ್ರು, ದುರ್ಗ್ ಹೋಗ್ಬಿಟ್ಟು ಅಲ್ಲಿಗೆ ಹಾಕೊಂಡಾರ ಅವ್ರು ಅಂತಂದ್ರು. ಮೇಡಮ್ ಅವ್ರು ಆಸೆ ಕೊಡ್ರಿ ಅಂತಂದ್ರು. ಆಸೆ ಕೊಡ್ರಿ ನಮ್ ತಂಗಿ ಕೈ ಕೊಡ್ರ ಈ ಮೇಡಮ್ ಅವ್ರೆ ಅವ್ರ ಪಾಪ ಪೇಷಂಟ್ ಕಡ್ರಿ ಕೊಡ್ತೀನಿ ನೋಡ್ರಿ ನನಗ್ ಕೊಡ್ರಿ ಮೇಡಮ್ ಸರ್. ನಾನು ಮೇಡಮ್ ಅವ್ರೆ ಅಂತ ಹೇಳ್ ಮೇಡಮ್ ಅವ್ರೆ ಅಂದ್ ಇಷ್ಟೆಲ್ಲ ತಿಂಗಳ ತಿಂಗಳ ಹಾಕಿ ತೋರಿಸಿದೀಯಾ ನಿನ್ ಪಾಪ ಬೇಡೇನೆ ಅಂತಂದ್ರು ಮೇಡಮ್ ಸರ್. ಅಲ್ಲ ಮೇಡಮ್ ಅವ್ರೆ ಯಾಕ್ರಿ ಮೇಡಮ್ ಅವ್ರ ಹಿಂಗ್ ಮಾತಾಡ್ತಿದ್ರಿ ಅಂತಂದ. ದುರ್ಕ್ ಹೋಗ್ರಿ, ಅಲ್ಲಿ ಯಾವ ವ್ಯವಸ್ಥೆ ಇಲ್ಲ, ದುರ್ಕ್ ಹೋಗ್ರಿ ನೋಡ್ರಿ ಮೇಡಮ್ ಅವ್ರೆ ವ್ಯವಸ್ಥೆ ಮಾಡ್ರಿ ಮೇಡಮ್ ಅವ್ರೆ. ಇಲ್ಲಮ್ಮ ಗೌರ್ಮೆಂಟ್ ಬಸ್ ಹೋಗ್ರಿ ತ್ರೂ ಹೋಗ್ಬಿಡ್ತಾವ ಅಂತ ಅವ್ರು ಹೇಳಿದ್ರು ಸರ್. ಆಂಬುಲೆನ್ಸ್ ಅವರು ಹೇಳಿಲ್ಲ, ಆಂಬುಲೆನ್ಸ್ ಅವ್ರು ಬಿಜಿ ಬಿಜಿ ಅಂತ ಬಂತ ಸರ್, ಎಲ್ಲ ಬಿಜಿ ಇದೀವಿ ಅಂತ ಅಂದ್ರು ಸರ್. ಮತ್ತೆ ಇಲ್ಲಿ ಆಂಬುಲೆನ್ಸ್ ಹಾಸ್ಪಿಟಲ್ ಮುಂದೆ ನಿತ್ಕೊಂಡಿತ್ತಲ್ಲ ಆಂಬುಲೆನ್ಸ್, ಅವ್ರು ಕರೆದ್ರೆ ಏನ್ ಹೇಳಿದ್ರು ಕರೆದ್ರ ಅವ್ರನ್ನ ನೀವು? ಆಂಬುಲೆನ್ಸ್ ಫೋನ್ ಮಾಡಿದ್ರು ಸರ್ ಬಿಜಿ ಬಿಜಿ ಅಂತ ಬಂತು. ಇಲ್ಲ ಹೋಗ್ರಿ ಅಂತ ಹೇಳಿ ಅವ್ರ ಸಿಸ್ಟರ್ ಹೇಳ್ರಿ ಸರ್, ಹೋಗ್ರಿ ತ್ರೂ ಬಸ್ ಹೋಗ್ಬಿಡ್ತಾವ ಇಲ್ಲಿಂದ ಹೋಗ್ರಿ. ಸಿಸ್ಟರ್ ರೆಕಮೆಂಡ್ ಮಾಡಿದ್ರಾ?
ಹ್ಞೂ ಸರ್ ಅವರು ಹೇಳಿದ್ರು ಸರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಮಾಡಿದ್ರು ಸರ್. ನೆಕ್ಸ್ಟ್ ಇವರು ನಿಮ್ಮ ಸಿಸ್ಟರ್ ಇಲ್ಲಿ ಸ್ಥಳದಾಗ ಇದ್ದಂತ ಸಿಸ್ಟರ್ ಹೇಳಿದ್ರು ಗವರ್ಮೆಂಟ್ ಬಸ್ಗೆ ಹೋಗ್ರ ಅಂತ. ಹ್ಞೂ ಸರ್ ಅವರು ಹೇಳಿದ್ರು ಸರ್ ಇವ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಇದ್ದಾರೆ ಅವರು ಮತ್ತೆ ಥ್ರೂ ಬಸ್ ಹೋಗ್ತಾ ಹೋಗ್ಬಿಡ್ರಿ ಅಂತ ಅಂದ್ರು ಸರ್. ಏಕೆ ಮುಂದೆ ಆಂಬುಲೆನ್ಸ್ ಇದೆ ಆಂಬುಲೆನ್ಸ್ಗೆ ಹೋಗಿ ಅಂತ ಅವ್ರು ಹೇಳಿಲ್ವಾ ಅವ್ರು ನಿಮಗೆ? ಇಲ್ಲ ಸರ್ ಆಂಬುಲೆನ್ಸ್ಗೆ ಹೋಗಂತ ಹೇಳಿಲ್ಲ. ಈ ಮೇಡಮ್ ಅವರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ರಿ ನಾನು ಬರ್ತೀನಿ ಅಂತಾನು ಹೇಳಿಲ್ಲ. ನಿಮ್ ಕೈ ದುಡ್ಡು ಅವಸ್ಥೆ ಆಗಲ್ಲ. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಬರೀ ಸಿಸ್ಟರ್ ನೋಡಿದ್ರ ಡಾಕ್ಟರ್ ಬಂದು ಚೆಕಪ್ ಮಾಡಿದ್ರ? ಸಿಸ್ಟರ್ ಸರ್ ಡಾಕ್ಟರ್ ಇಲ್ಲ ಸರ್. ನೀವೇ ಬಂದ್ರ ಅಂತ ಡಾಕ್ಟರ್ ಹೇಳ್ತಿದ್ರಲ್ಲಿ ಅಲ್ಲಿ ನಂಬರ್ ನೋಡ್ತಾ ಇದ್ರು, ಇನ್ನ ಇವ್ರೇ ನಾವು ದುರ್ಕ್ ಹೋಗ್ತೀವಿ ಅಲ್ಲೆಲ್ಲ ಇದೆ ಅಂತಂದ್ರು. ಇಲ್ಲ ಸರ್ ಇಲ್ಲ ಸರ್ ನಾವು ಗೌರ್ಮೆಂಟ್ ಆಸ್ಪತ್ರೆ ಮಾಡಿದ್ರೆ ನಮ್ಗೇನ್ ಇದೇನು ಸರ್ ನಾವು ಪೂರಿ ಮಾಡ್ಕೊಂತೀವಿ ಸರ್. ನಮ್ಗೆ ಆಟ ಯಾವುದು? ಇಲ್ಲಿಗಾನ ಆಟ ಆಟ ಯಾರೋ ಬಸ್ ಸ್ಟ್ಯಾಂಡ್ ನಿಂತ ಸರ್ ಮಾಡ್ಕೊ ಬಂದ್ವಿ. ಬಾಡಿಗೆ ಮಾಡ್ಕೊ ಬಂದ್ರಾ? ಹ್ಞೂ ಸರ್ 600 ರೂಪಾಯಿ ಕೊಟ್ಟು ಬಾಡಿಗೆ ಮಾಡ್ಕೊ ಬಂದಿದ್ ಸರ್. ಹ್ಞೂ ಸರ್ ಕೂಲಿ ಮಾಡ್ಕೊಂಡ್ ಬರ್ ಸರ್ ನಾವು ದುರ್ಗಕ್ಕನ್ನ ಚಾರ್ಜ್ ಇಟ್ಕೊಂಡ್ ಬರೋ ಅವಶ್ಯಕತೆ ಏನು ಸರ್ ಅಲ್ಲ. ಚಳಿಕೆರಾಗ ಏನನ್ನ ಊಟ ಪಾಠ ಅರ್ಜೆಂಟ್ ಹತ್ರ ಸಿಗತ್ ಸರ್ ನಾವು ಒಳ್ಳೆಯವರು ದೂರ ನೋಡು ನಾವು ಬರಕ್ ಹೋಗಕ್ಕು ನಾವ್ ಯಾಕ ದುರ್ಗಕ್ಕೆ ಬಯಸ್ಕೊಂಡ್ ಬರ್ಲಿ ನೋಡ್ರಿ ಸರ್. ನಿಮ್ಮ ಹೆಸರಮ್ಮ? ಬೋರಮ್ಮ ಸರ್. ಬೋರಮ್ಮ ಅಂತ. ಹ್ಞೂ ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿನ ಡಾಕ್ಟ್ರು ಮತ್ತು ನರ್ಸು ಸ್ಪಂದಿಸಿಲ್ಲ ನಿಮಗೆ? ಇಲ್ಲ ಸರ್ ಹಂಗ ಇರ್ರಿ ಮಾಡ್ರಿ ನೋಡ್ ನೋಡೋಣ ಅಂತ ನಾವ್ ಯಾಕೆ ಬರ್ತೀವಿ ಸರ್. ಅವ್ರಾದ್ರ ನಂಗೆ ಇಷ್ಟು ದುಡ್ಡು ಕಟ್ಟಕ್ ಆಗಲ್ಲ ನಡ್ರಿ ಗೌರ್ಮೆಂಟ್ ಆಸ್ಪತ್ರೆ ನಾನು ಬರ್ತೀನಿ ಅಂದ್ರೆ ನಾವ್ ಇರ್ತಿದ್ವಿ ಸರ್. ಇಲ್ಲ 37,000 ಕಟ್ಟತಿರ್ಬೇಕು ಅಂತಂದ್ರು ಸರ್ ಅವ್ರು. 37,000 ನಾವ್ ತಿಂಗಳ ತಿಂಗಳ ತೋರ್ತಿ ಎಂತಂದ್ ಕಟ್ಟ ನಾವ್ ಕೂಲಿ ಮಾಡ್ತೀನಿ ಅವ್ರು. ಅದಕ್ಕ ನಮ್ ಕರ ಆಗಲ್ಲ ಅಂತ ಅವ್ರ ಗಂಡಗ ಅವ್ರ ಅತ್ತಿಗೆ ಫೋನ್ ಮಾಡಿ ಸರ್ ಹೊರಗ್ ಬಂದು ಅಡ್ಮಿಟ್ ಮಾಡಕ ಆ ಚೀಟಿ ಕೊಟ್ಟರು ಕೈಗೆ ತಗೊಂಡ್ ಹೊರಗ್ ಬಂದು ನಾನು ಫೋನ್ ಮಾಡಿ ಸರ್ ಅವ್ರ ಅತ್ತಿಗೆ ಅವ್ರ ಗಂಡಗ ನಿನ್ ಕೇಳ್ತಾರಪ್ಪ ನಾವ್ ಹೆಂಗಪ್ಪ ಅಂತ ಕೇಳಿದ್ರೆ ಇಲ್ಲಕ್ಕ ನಮ್ ಕೈಲೂ ಅಷ್ಟಂದಿಲ್ಲ ನಾವ್ ಎಲ್ಲೆಲ್ಲ ಬಂಡವಾಳ ಹಾಕ್ಬಿಟ್ಟಿದ್ವಿ ದುರ್ಕು ಅನ್ನ ಹೋಗ್ರಕ ನೋಡ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ವಿಚಾರಿಸ್ರಕ ಅಂತಂದ್ ಹೇಳಿದ್ರು ಅವ್ರು. ಅಲ್ಲಿಗೆ ಹೋದ್ರನ್ನ ಸಿಸ್ಟರ್ ಮೇಡಮ್ ಯಾರ ನೋಡಿ ಬರೀ ನೀರ್ ಹೋಗ್ತದವಲ್ಲ ನೋವು ಇಲ್ಲ ವ್ಯವಸ್ಥೆ ಮಾಡ್ತಾರ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ತಾರಂತ ಹೋದ್ವಿ.